ಬಿಗ್ ಬಾಸ್ ನಿಂದ ಜಗದೀಶ್ ಮತ್ತು ರಂಜಿತ್ ಔಟ್ ಆಗಿದ್ದಾರೆ ಅನ್ನೋ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಇಬ್ರು ಹೊಡೆದಾಡ್ಕೊಂಡ ಹಿನ್ನೆಲೆ ಇಬ್ಬರನ್ನು ಕೂಡ ಹೊರಗೆ ಕಳುಹಿಸಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ರಂಜಿತ್ ಮತ್ತು ಜಗದೀಶ್ ನಡುವೆ ನೇರ ನೇರ ಜಗಳ ನಡೆದು ಹೋಗಿದೆ. ಈ ಕಾರಣಕ್ಕಾಗಿ ನಿನ್ನೆ ಎಪಿಸೋಡ್ ನಲ್ಲೂ ಕೂಡ ದೊಡ್ಡ ಜಗಳನೇ ಆಗಿತ್ತು. ಅದು ಮುಂದುವರೆದಿರೋ ಕಾರಣ ಜಗದೀಶ್ ಮತ್ತು ಉಗ್ರಂ ಮಂಜು ನಡುವೆ ಕೂಡ ದೊಡ್ಡ ಸ್ವರೂಪದಲ್ಲಿ ಜಗಳ ನಡೀತಾ ಇತ್ತು. ಅದು ಅತಿರೇಕಕ್ಕೆ ಹೋಗಿದೆ, ಹೊಡೆದಾಡ್ಕೊಳ್ಳೋ ಹಂತವನ್ನ ತಲುಪಿದೆ. ಸೊ ಬಿಗ್ ಬಾಸ್ ನಿಂದ ಜಗದೀಶ್ ಮತ್ತು ರಂಜಿತ್ ಇಬ್ರು ಕೂಡ ಔಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೊಡೆದಾಡ್ಕೊಂಡ ಹಿನ್ನೆಲೆ ಇಬ್ಬರು ಸ್ಪರ್ಧಿಗಳನ್ನ ಮನೆಯಿಂದ ಹೊರಗೆ ಕಳುಹಿಸಲಾಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ನಿನ್ನೆ ಎಪಿಸೋಡ್ ನಲ್ಲೂ ಕೂಡ ಬಹಳ ಕಾವೇರಿತ್ತು ಬಿಗ್ ಬಾಸ್ ಮನೆಯೊಳಗೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಅನಂತ್ ಸಾಯಿ. ಅನಂತ್, ಈಗ ನಿನ್ನೆ ಎಪಿಸೋಡ್ ನೋಡ್ತಾ ಇದ್ರೆ ಮನೆಯೊಳಗೆ ಎಷ್ಟರ ಮಟ್ಟಿಗೆ ಕಾವೇರಿತ್ತು, ತಾರಕಕ್ಕೇರಿತ್ತು ಜಗಳ ಜಗದೀಶ್ ಮತ್ತೆ ರಂಜಿತ್ ಹಾಗೆ ಉಳಿದ ಸ್ಪರ್ಧಿಗಳ ನಡುವೆ, ಅದು ಹೊಡೆದಾಟದ ಹಂತ ತಲುಪಿದೆಯಾ? ಈಗ ಸ್ಪರ್ಧಿಗಳು ಮನೆಯಿಂದ ಹೊರಗೆ ಬಂದಿರೋದ್ರ ಬಗ್ಗೆ ಏನ್ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ? ವಿಜಯ್, ಇದು ಕನ್ನಡ ಬಿಗ್ ಬಾಸ್ ನ ಇತಿಹಾಸದಲ್ಲಿ ನಡೀತಾ ಇರೋದು ಎರಡನೇ ಬಾರಿಗೆ. ಮೊದಲು ಉಚ್ಚಾ ವೆಂಕಟ್ ನ ಎವಿಕ್ಟ್ ಮಾಡಿದ್ರು. ಸೊ ಈಗ ಸೀಸನ್ 11 ಅಲ್ಲಿ ಜಗದೀಶ್ ಮತ್ತೆ ರಂಜಿತ್ ಅವ್ರನ್ನ ಎವಿಕ್ಟ್ ಮಾಡಿದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಆದ್ರೆ ನಿನ್ನೆ ಎಪಿಸೋಡ್ ನೀಡೋರ್ಗೆ ರೀಸನ್ ಏನು ಅಂತ ನೀಟಾಗಿ ಗೊತ್ತಾಗುತ್ತೆ. ಬಟ್ ಆದ್ರೆ ಜಗದೀಶ್ ಮತ್ತೆ ರಂಜಿತ್ ಅವರು ಕಿತ್ತಾಡ್ಕೊಂಡಿರೋದು ಮಾನಸ ವಿಚಾರಕ್ಕೆ ಅಂತ ಮಾಹಿತಿ ನಮಗೆ ಸಿಗ್ತಾ ಇರೋದು. ಸೊ ನಿನ್ನೆ ಎಪಿಸೋಡ್ ಅಲ್ಲಿ ಜಗದೀಶ್ ಅವರು ಬಿಗ್ ಬಾಸ್ ಶೋ ಮತ್ತೆ ಬಿಗ್ ಬಾಸ್ ಟೀಮ್ ಬಗ್ಗೆ ತುಂಬಾ ಕೆಟ್ಟ ಕೆಟ್ಟದಾಗ ಮಾತಾಡಿದಾಗ ಇಡೀ ಮನೆಯವರ ಕೂಡ ಅವ್ರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಜಗಳ ಆಡಿದ್ರು. ಉಗ್ರಂ ಮಂಜು ಮತ್ತೆ ಜಗದೀಶ್ ಕೂಡ ಜಗಳ ಆಡಿದ್ರು, ರಂಜಿತ್ ಕೂಡ ಜಗಳ ಆಡಿದ್ರು. ರಂಜಿತ್ ಒಂದ್ ಮಾತು ಹೇಳ್ತಾರೆ ಅಂದ್ರೆ, ಜಗದೀಶ್ ಏನೋ ಇದೇ ತರ ಆಡ್ಕೊಂಡು ಹೋಗ್ತೀರ, ಅವ್ನ ಎದೆ ಮೇಲೆ ಕಾಲ್ ಇಟ್ಬಿಡ್ತೀನಿ ಅನ್ನೋ ಮಾತು ಮಾಡುತ್ತೆ. ಇವತ್ತಿನ ಎಪಿಸೋಡ್ ಅಲ್ಲಿ ಅವರಿಬ್ರು ಎವಿಕ್ಷನ್ ಆಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸೊ ಅಂದ್ರೆ ಇದು ಉಚ್ಚ ವೆಂಕಟ್ ನಂತರ ಕನ್ನಡ ಬಿಗ್ ಬಾಸ್ ನಲ್ಲಿ ಜಗದೀಶ್ ಮತ್ತು ರಂಜಿತ್ ಔಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ವಿಜಯ್. ಇನ್ನೊಂದು ಏನಂತಂದ್ರೆ, ಜಗದೀಶ್ ಅವರು ಈ ಕಳೆದ ಮೂರ್ನಾಲ್ಕು ದಿನಗಳಿಂದ ಅವರು ಟೆಂಪರ್ ಜಾಸ್ತಿನೇ ಮಾಡ್ಕೊಂಡಿದ್ದಾರೆ, ಸಣ್ಣ ಸಣ್ಣ ವಿಚಾರಗಳು ಕೂಡ ಮಾಡ್ತಿದ್ದಾರೆ. ಬಟ್ ಸ್ಪರ್ಧಿಗಳಿಗೆ ಅದು ಯಾವುದು ವಿಚಾರ ಆಗಿಲ್ಲ. ಯಾವಾಗ ಬಿಗ್ ಬಾಸ್ ಶೋ ಮತ್ತೆ ಬಿಗ್ ಬಾಸ್ ಟೀಮ್ ಬಗ್ಗೆ ಅವರು ಅವಹೇಳನಕಾರಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸೋಕೆ ಶುರು ಮಾಡ್ತಾರೋ, ಎಲ್ಲಾ ಸ್ಪರ್ಧಿಗಳು ಕೂಡ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಈ ಬಗ್ಗೆ ಬಿಗ್ ಬಾಸ್ ಗಮನಕ್ಕೂ ತಗೊಂಡ್ಬಿಡ್ತಾರೆ. ಆದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ, ಅದ ಲಾಸ್ಟ್ ವೀಕ್ ಈ ವಾರದ ಎಪಿಸೋಡ್ ಅಲ್ಲಿ ಬಿಗ್ ಬಾಸ್ ಇಲ್ದರೆ ಇರೋದ್ರಿಂದ ಕ್ಯಾಪ್ಟನ್ನೇ ಕಂಪ್ಲೀಟ್ ಜವಾಬ್ದಾರಿ ವಹಿಸಿಕೊಂಡಿರೋದ್ರಿಂದ ಬಿಗ್ ಬಾಸ್ ಕೂಡ ಆ ಸ್ಪರ್ಧಿಗಳಿಗೆ ಕಾಮ್ ಆಗಿರೋದಕ್ಕೆ ಸೂಚನೆ ಇಡ್ತಾರೆ. ಆದ್ರೆ ಮಾನಸ ವಿಚಾರಕ್ಕೆ ಜಗದೀಶ್ ಮತ್ತೆ ರಂಜಿತ್ ಅವರು ಜಗಳ ಆಡ್ಕೊಂಡು ಕೈ ಕೈ ಮೀಲಾಗಿಸಿಕೊಂಡಿರೋ ಹಿನ್ನೆಲೆಯಲ್ಲಿ ಅವ್ರನ್ನ ಇಬ್ರು ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಅವ್ರನ್ನ ಎಲಿಕ್ ಮಾಡಿದ ಮಾಹಿತಿ ಸಿಗ್ತಾ ಇದೆ ವಿಜಯ್. ಬಟ್ ಅನಂತ್, ಈಗಾಗಲೇ ಈ ಹಿಂದಿನ ಎಪಿಸೋಡ್ ಗಳು ನೋಡಿದವ್ರಿಗೆ ಯಾವ ರೀತಿ ಜಗಳ ನಡೆದಿದೆ ಅನ್ನೋದು ಗೊತ್ತಿತ್ತು. ಅದನ್ನ ಬಿಗ್ ಬಾಸ್ ಕ್ಯಾಪ್ಟನ್ ಶಿಶಿರ್ ಮೂಲಕ ತಿಳಿಗೊಳಿಸೋ ಪ್ರಯತ್ನ ಕೂಡ ಮಾಡಿದ್ರು. ಬಟ್ ಹಾಗಾಗಿಯೂ ಅದು ಅತಿರೇಕಕ್ಕೆ ಹೋಗಿತ್ತು, ಮಾತುಗಳು ಕೇಳಬಂದಿತ್ತು ಸ್ಪರ್ಧಿಗಳ ಬಾಯಿಂದ, ಇನ್ನೇನು ಕೈ ಮಿಲಾಯಿಸಬೇಕಾಗುತ್ತೆ ಅಷ್ಟೇ ಈ ಹಂತಕ್ಕೆ ಹೋದ್ರೆ ಅಂತ. ಬಟ್ ಎಲ್ಲೋ ಅಲ್ಲೇ ಮುನ್ನೆಚ್ಚರಿಕೆ ವಹಿಸಿದ್ರೆ ಇದಾಗ್ತಿರ್ಲಿಲ್ವಾ ಅಂತ. ಹೌದೌದು, ಇದು ಎರಡೂ ಗುಂಪುಗಳಿಂದ ಆಗಿರುವಂತ ಮಿಸ್ಟೇಕ್ ಅಂತ ಹೇಳ್ಬೋದು. ಅಂದ್ರೆ ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಯಾವುದೇ ಜಗಳ ಅತಿರೇಕಕ್ಕೆ ಹೋದ್ರೂ ಕೂಡ ಕೈ ಕೈ ಮಿಲಾಯಿಸಬಾರ್ದು. ಕೈ ಕೈ ಮಿಲಾಯಿಸಿದ್ರೆ ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಅವನ್ನ ಎಡಿಟ್ ಮಾಡ್ತಾರೆ. ಈ ಎಲ್ಲಾ ನಿಯಮಗಳು ಕೂಡ ಪ್ರತಿಯೊಬ್ಬ ಸ್ಪರ್ಧಿಗೂ ಅರಿವಿರತ್ತೆ. ಇದಾಗಿಯೂ ಕೂಡ ಕೈ ಕೈ ಮಿಲಾಯಿಸಿದ್ರೆ ಅವ್ರನ್ನ ರೂಲ್ಸ್ ಪ್ರಕಾರ ಎಡಿಟ್ ಮಾಡ್ಲೇಬೇಕಾಗತ್ತೆ. ಅದ್ ಎಂತ ಟೆಂಪರ್ ಇದ್ರು, ಎಂತ ಸಮಸ್ಯೆಗಳಿದ್ರು, ರೂಲ್ಸ್ ಪ್ರಕಾರ ಬಿಗ್ ಬಾಸ್ ಶೋ ರೂಲ್ಸ್ ಪ್ರಕಾರ ಅದು ಬಿಗ್ ಬಾಸ್ ಗಮನಕ್ಕೆ ತಗೊಂಡ್ಬರ್ಬೇಕು. ಬಿಗ್ ಬಾಸ್ ಅವರು ಟೀಮು ಏನು ಡಿಸಿಷನ್ ತಗೋತಾರೋ ಅದಕ್ಕೆ ಎಲ್ಲರೂ ಬದ್ಧವಾಗಿರ್ಬೇಕಾಗತ್ತೆ. ಸೊ ಯಾವುದೇ ಸ್ಪರ್ಧಿಗಳು ಕೂಡ ಅವ್ರ ಎಷ್ಟೇ ದೊಡ್ಡ ಸ್ಪರ್ಧಿಗಳಾಗಿರ್ಲಿ, ಯಾರೇ ಆಗಿರ್ಲಿ, ಕೈ ಕೈ ಮಿಲಾಯಿಸೋದು ತುಂಬಾ ಅದೇ ಆ ಶೋ ರೂಲ್ ಪ್ರಕಾರ ತಪ್ಪು. ಈ ಹಿನ್ನೆಲೆಯಲ್ಲಿ ಅವರಿಬ್ಬರನ್ನ ಎವಿಕ್ಟ್ ಮಾಡಿದ್ದಾರೆ. ಸೊ ಈ ವಿಚಾರ ಅಂದ್ರೆ ಇವರಿಬ್ಬರದು ಜಗಳ ತಾರಕಕ್ಕೆ ಇರೋದಕ್ಕೆ ಮಾನಸ ವಿಚಾರವಾಗಿ ಜಗಳ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ವಿಜಯ್. ಬಟ್ ಅನಂತ್, ಇತ್ತೀಚೆಗೆ ತುಕಾಲಿಸ್ ಅಂತೂ ಫೋನ್ ಮಾಡಿ ಅವ್ರ ಪತ್ನಿ ಜೊತೆ ಮಾತಾಡಿ ಒಂದಷ್ಟು ಸಜೆಷನ್ಸ್ ಕೊಟ್ಟಾದ ಮೇಲೆ
ಜಗದೀಶ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅನ್ನೋದು ಮನೆಯಲ್ಲಿ ಅಭಿಪ್ರಾಯ ಕೇಳಬಂದ ಮೇಲೆ ಟಾರ್ಗೆಟ್ ಆದ್ರೆ ಆ ಕಾರಣದಿಂದ ಎರಡು ಗುಂಪುಗಳು ಟ್ರಿಗರ್ ಆಗ್ತಾ ಹೋಯ್ತಾ ಎಲ್ಲೋ ಒಂದ್ ಕಡೆ ಅದರಿಂದ ಈ ಘಟನೆ ನಡೆದು ಹೋಯ್ತಾ ಅಲ್ಲ ಅಲ್ಲ ಜಗದೀಶ್ ನಿನ್ನೆ ಎಪಿಸೋಡ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದಾರೆ ಅಂದ್ರೆ ನನಗೆ ಅಪ್ರಿಸಿಯೇಷನ್ ಸಿಕ್ಕಿದ್ರು ಕೂಡ ಮನೆಯವರು ಯಾರು ಕೂಡ ಅಂದ್ರೆ ಜನಗಳಿಂದ ನನಗೆ ಅಪ್ರಿಸಿಯೇಷನ್ ಸಿಕ್ಕಿದ್ರು ಕೂಡ ಮನೆಯವರಿಂದ ನನಗೆ ಅಪ್ರಿಸಿಯೇಷನ್ ಸಿಕ್ಕಿಲ್ಲ ಎಲ್ಲರೂ ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಒಟ್ಟೆ ಉರ್ಕೊಂಡಿದ್ದಾರೆ ವಿನಃ ನನಗೆ ಅಪ್ರಿಸಿಯೇಷನ್ ಕೊಡ್ತಲ್ಲ ಅನ್ನೋ ವಿಚಾರವಾಗಿನೇ ಜಗದೀಶ್ ಮನೆಯವರು ಎಲ್ಲರ ಜೊತೆನೂ ಕೂಡ ಜಗಳ ಆಡ್ತಾ ಇದ್ದು ಈ ವಿಚಾರನ ಸ್ವತಃ ಶಿಶಿರ್ ಮುಂದೆ ಕೂಡ ಜಗದೀಶ್ ಹೇಳ್ತಾರೆ ಆಮೇಲೆ ಅಂಶ ಅವ್ರ ಜೊತೆ ಕೂಡ ಜಗದೀಶ್ ಹೇಳ್ತಾರೆ ಜಗದೀಶ್ನ ಕೋಪಕ್ಕೆ ಮೂಲ ಕಾರಣ ಜನಗಳು ಅಪ್ರಿಷಿಯೇಟ್ ಮಾಡಿದ್ರು ಮನೆ ಒಳಗಡೆ ಅಪ್ರಿಷಿಯೇಟ್ ಮಾಡ್ತಿಲ್ಲ ನಾನೊಬ್ಬ ಕಲಾವಿದನ ಹಿನ್ನೆಲೆಯಲ್ಲಿ ಇಲ್ದೇ ಇರೋದು ಮತ್ತೆ ನಾನು ಬೇರೆ ಫೀಲ್ಡ್ ಇಂದ ಬಂದಿದ್ರು ಕೂಡ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಬಟ್ ಇಂಡಸ್ಟ್ರಿಯವರ್ ಆಗಿ ನೀವೇ ಕಲಾವಿದರಾಗಿ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋ ಕೋಪದಿಂದಲೇ ಮನೆಯವ್ರನ್ನ ಎಲ್ಲರ ಜೊತೆ ಕೂಡ ಜಗಳ ಆಡ್ಕೊಂಡ್ ಬರ್ತಿದ್ರು ಜಗದೀಶ್ ಅವರು ಓಕೆ ಬಟ್ ಎಕ್ಸಾಕ್ಟ್ಲಿ ಈಗ ಮಾನಸ ಅವ್ರ ವಿಚಾರ ಅಂದ್ರೆ ಏನಕ್ಕೆ ಹೊಡೆದಾಡ್ಕೊಳ್ಳೋ ಅಂತ ಕೋಯ್ತು ಏನ್ ನಡೆದಿದೆ ಅನ್ನೋದ್ರ ಬಗ್ಗೆ ತಿಳಿದು ಬರ್ತಿದ್ಯಾ ಅನಂತ್ ಸಾಯಿ ಸದ್ಯದ ಮಾಹಿತಿಗಳ ಪ್ರಕಾರ ನಮಗ್ ಸಿಕ್ಕಿರೋದು ಒಂದೇ ಅಂದ್ರೆ ಮಾನಸ ಅವರ ವಿಚಾರವಾಗಿ ಇಬ್ರು ಜೊತೆ ಜಗಳ ಆಡಿದೆ ಅಂತ ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ಸಂಪೂರ್ಣವಾದ ಮಾಹಿತಿ ಸಿಗಲಿದೆ ಅಂದ್ರೆ ಒಂದು ವಿಚಾರ ನಮಗ್ ಸಿಕ್ಕಿರೋದು ಪ್ರಾಥಮಿಕ ಹಂತದಲ್ಲಿ ಸಿಕ್ಕಿರೋ ಮಾಹಿತಿ ಮಾನಸ ವಿಚಾರವಾಗಿ ಜಗಳ ಆಗಿದೆ ಅನ್ನೋದು ವಿಜಯ್ ಮುಂದೆ ಪಾಯಿಂಟ್ಸ್ ದ ಅಪ್ಡೇಟ್ ಓಕೆ ಬಟ್ ಅನಂತ್ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಆರಂಭಿಕ ದಿನದಿಂದಲೂ ಒಂದಲ್ಲ ಒಂದು ವಿಚಾರಕ್ಕೆ ಸದ್ದು ಮಾಡ್ತಾನೆ ಇದೆ ಅಲ್ವಾ ಸ್ವರ್ಗ ನರಕದ ಕಾನ್ಸೆಪ್ಟ್ ಇಂದ ಆರಂಭ ಆಗಿ ಮೊನ್ನೆಯಷ್ಟೇ ಸುದೀಪ್ ಅವರು ಇನ್ನು ಹೋಸ್ಟ್ ಮಾಡಲ್ಲ ಅಂತ ಹೇಳಿದ್ದು ವಿಚಾರ ಈಗ ನೋಡಿದ್ರೆ ಹೊಡೆದಾಡ್ಕೊಂಡು ಮತ್ತೆ ಬಿಗ್ ಬಾಸ್ ಸುದ್ದಿ ಆಗ್ತಾ ಇರೋದು ಹೌದು ಬಿಗ್ ಬಾಸ್ ಶೋ ಈ ಬಾರಿಯ ಬಿಗ್ ಬಾಸ್ ಶೋ ಆರಂಭದಿಂದಲೂ ಕೂಡ ತಾರಕಕ್ಕೇರಿಯವರ ಜಗಳ ಆಗಿರುವಂತದ್ದು ಇದೆ ಎಸ್ಪೆಷಲಿ ಜಗದೀಶ್ ಅವರಿಂದನೇ ಅತಿ ಹೆಚ್ಚು ಜಗಳ ಆಗಿರುವಂತದ್ದು ಬಿಗ್ ಬಾಸ್ ಶೋ ಅಲ್ಲಿ ಎಲ್ಲಾ ಬೇರೆ ಬೇರೆ ಕ್ಷೇತ್ರದ ಜನಗಳು ಸ್ಪರ್ಧಿಗಳು ಬಂದಿದ್ದಾರೆ ಅನ್ನೋದಕ್ಕಿಂತ ಬೇರೆ ಬೇರೆ ಮನಸ್ಥಿತಿಗಳು ಬೇರೆ ಬೇರೆ ವ್ಯಕ್ತಿತ್ವದವರೆಲ್ಲ ಒಟ್ಟಿಗೆ ಸೇರ್ಕೊಂಡಿದ್ದಾರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಸ್ಪರ್ಧಿಗಳು ಸಿನಿಮಾ ರಂಗ ಮತ್ತೆ ಸೀರಿಯಲ್ ಅವರೇ ಇರೋದು ಜಾಸ್ತಿ ಅದನ್ನ ಬಿಟ್ರೆ ಈ ವಕೀಲ ವೃತ್ತಿಯಿಂದ ಜಗದೀಶ್ ಬಂದಿದ್ದಾರೆ ಮತ್ತೆ ಸಾಮಾಜಿಕ ಅಥವಾ ಪತ್ರಕರ್ತೆಯಾಗಿ ಇವರು ಬಂದಿದ್ದಾರೆ ಅಷ್ಟೇ ಸೊ ಈ ಎಲ್ಲಾ ಕಾರಣಗಳಿಗೋಸ್ಕರ ಜಗದೀಶ್ ಆರಂಭದಿಂದಲೂ ಕೂಡ ಡಾಮಿನೇಟ್ ಮಾಡ್ತಾನೆ ಇದ್ದಾರೆ ಒಂದ್ಸಲಿ ಒಂದ್ ಹಂತದಲ್ಲಿ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ ಇಂಡಸ್ಟ್ರಿ ವರ್ಸಸ್ ಜಗದೀಶ್ ಅನ್ನೋ ತರ ಆಗ್ಬಿಟ್ಟಿದೆ ಬಿಗ್ ಬಾಸ್ ಮನೆಯಲ್ಲಿ ಈ ಕಾರಣಕ್ಕಾಗಿನೇ ಜಗದೀಶ್ ಅವರು ಪದೇ ಪದೇ ಮನೆಯವ್ರ ಮೇಲೆ ಜಗಳ ಆಡ್ತಿದ್ದಾರೆ ಅಂದ್ರೆ ಯಾವುದೇ ವಿಚಾರವಾಗಿ ಕೆಲವೊಂದ್ಸಲಿ ಅವರೇ ಹೇಳ್ತಾರೆ ನಾನು ಕಂಟೆಂಟ್ ಕೊಡೋಕ್ಕೋಸ್ಕರ ಜಗಳ ಆಡ್ತೀನಿ ಅಲ್ಲಿ ಅವ್ರನ್ನು ಮಾತಾಡಿಸ್ತೀನಿ ಇವ್ರನ್ನು ಮಾತಾಡಿಸ್ತೀನಿ ಅಂತಾರೆ ಅಲ್ಲಿಂದ ಶುರುವಾಗಿದ್ದು ಈಗ ಕೈ ಮಿಲಾಯಿಸೋ ಹಂತಕ್ಕೆ ಬಂದ್ಬಿಟ್ಟಿದೆ ವಿಜಯ್ ಆಲ್ ರೈಟ್ ಥ್ಯಾಂಕ್ ಯು ಅನಂತ್ ಸಾಯಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ